ನವಲಗುಂದ ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಮತ್ತು ತಾಲೂಕಾ ದಂಡಾಧಿಕಾರಿಗಳಾದ ಸುಧೀರ್ ಸೌಕಾರ್ ಅವರಿಂದ 77ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿತು. ನವಲಗುಂದ ಶಂಕರ್ ಮಹಾವಿದ್ಯಾಲಯ ಸ್ಕೌಟ್ಸ್ ವಿದ್ಯಾರ್ಥಿಗಳಿಂದ ಪರೇಡ್ ಮುಖಾಂತರ ಧ್ವಜಾರೋಹಣವನ್ನು ಮಾಡಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ನವಲಗುಂದ ದಂಡಾಧಿಕಾರಿಗಳಾದ ಸುಧೀರ್ ಸೌಕಾರ್ 77ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಒಂದು ಹಬ್ಬದ ವಾತಾವರಣ ಆಗಿರಬೇಕು ಮತ್ತು ಮಕ್ಕಳಲ್ಲಿ ಶಿಸ್ತು ಬದ್ಧವಾಗಿ ಶಿಕ್ಷಣ ಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎನ್ಎಚ್ ಕೋನರೆಡ್ಡಿ ನನ್ನ ಆಡಳಿತದ ಅವಧಿಯಲ್ಲಿ 500 ಕಿಲೋಮೀಟರ್ ಚಕ್ಕಡಿ ದಾರಿಯನ್ನ ನಾನು ಸರಿ ದಾರಿಯನ್ನಾಗಿ ಮಾಡುತ್ತೇನೆ. ಇದು ನನ್ನ ಗುರಿ. ಅದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ 13 ತಾಲೂಕುಗಳಿಗೆ ಆಶಾ ಕಿರಣವೆಂದರೆ ಅದು ಕಳಸಾ ಬಂಡೂರಿ ರೈತ ಬಂಡಾಯ ನೆಲ, ಕಳಸಾ ಬಂಡೂರಿ ನೀರು, ಈ ಕುಡಿಯುವ ನೀರನ್ನ ತರಿಸುವುದು ನನ್ನ ಗುರಿ ಆಗಿದೆ. ನವಲಗುಂದ ತಾಲೂಕ ಮತ್ತು ಅಣ್ಣಿಗೇರಿ ತಾಲೂಕಾಗಳಿಗೆ ಕುಡಿಯುವ ನೀರಿನ 24/7 ಅನ್ನು ಮಾಡುವುದು ನನ್ನ ಗುರಿಯಾಗಿದೆ ಎಂದು ಹೇಳಿದರು. ರಾಜೇಶ್ ಅಪ್ಶಿರ್ಕೋಳ್, ಎನ್ಕೆಎಸ್ ಟಿವಿ 4, ನವಲಗುಂದ. ವಿದ್ಯಾರ್ಥಿಗಳಿಗೆ ಎಲ್ಲರೂ ಅಭಿನಂದಿಸಬೇಕು. ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ಭಾರತೀಯತೆಯನ್ನ ಅತ್ಯಂತ ಶಿಸ್ತು ಅಚ್ಚುಕಟ್ಟಿನಿಂದ ಸನ್ಮಾನ್ಯ ಶಾಸಕರಿಗೆ ಹಾಗೂ ತಾಲೂಕು ಆಡಳಿತಕ್ಕೆ ಧ್ವಜಾಂಗನೆಯನ್ನು ಸಲ್ಲಿಸುವುದರ ಮೂಲಕ ನಮ್ಮ ದೇಶ ಪ್ರೇಮವನ್ನ ಶಿಸ್ತನ್ನ ವ್ಯಕ್ತಪಡಿಸಿದಂತಹ ಶಂಕರ್ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಎನ್ಎಚ್ ಕೋನರೆಡ್ಡಿ ಸಾಹೇಬರು ಹಾಗೂ ತಾಲೂಕು ಆಡಳಿತದ ಪರವಾಗಿ ಆ ಎನ್ಸಿಸಿ ವಿದ್ಯಾರ್ಥಿಗಳಿಗೆ ತುಂಬೃದಯದ ಅಭಿನಂದನೆಗಳನ್ನು. ಜೋರಾದ ಚಪ್ಪಾಳೆಯ ಮೂಲಕ ಎನ್ಸಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸಬೇಕು. ದಯವಿಟ್ಟು ಎಲ್ಲರೂ